ಸರ್, ಈಗ ಸಾಮಾನ್ಯವಾಗಿ ಕರಾವಳಿ ಭಾಗದವ್ರಿಗೆ ಬಹಳ ಬೇಗ ಅರ್ಥವಾಗುವಂಥದ್ದು, ಹತ್ತಿರವಾಗುವಂತಹ ಚಿತ್ರ ಅಂತೇಳಿ ಸಾಕಷ್ಟು ವಿಮರ್ಶೆಗಳಾಗಿದೆ. ಇನ್ನು ನಮ್ಮ ಈ ಭಾಗದವರು ನೋಡಿದಂಥ ಸಂದರ್ಭದಲ್ಲಿ ನೀವು ನೋಡಿದ್ರಿ, ನಿಮ್ಗೆ ಏನನ್ನಿಸ್ತು? ನಾನು ಥಿಯೇಟ್ರಿಂದ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು ಅರ್ಧ ಗಂಟೆ ಸಿನಿಮಾ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತೈತೆ. ಇಡೀ ಥಿಯೇಟ್ರಿಗೆ ಬಂದಂಥ ಪ್ರೇಕ್ಷಕರನ್ನು ಸೂಜಿಗಲ್ನಂತೆ ಹಿಡಿದಿಡುವಂಥ ಒಂದು ಚಿತ್ರ ಇದು. ಆ್ಯಕ್ಟಿಂಗ್ ಇರ್ಬೋದು, ನಿರ್ದೇಶನ ಇರ್ಬೋದು, ಪರಿಸರ ಇರ್ಬೋದು, ಅದಕ್ಕಿಂತ ಇದರಲ್ಲಿ ಒಂದು ಆ ಕರಾವಳಿ ಭಾಗದ ನಿಜ ಜೀವನದ ಚರಿತ್ರೆಯನ್ನು ಬಿಚ್ಚಿಡುವಂಥ ಒಂದು ವ್ಯವಸ್ಥೆ, ಅಲ್ಲಿ ರಿಯಲ್ಲಾಗಿ ಏನು ನಡೆಯುತ್ತೆ ಯಥಾವತ್ತಾಗಿ ಇಲ್ಲಿ ಚಿತ್ರದಲ್ಲಿ ತಂದಿದ್ದಾರೆ. ಅದೇ ಇದರ ಬ್ಯೂಟಿ. ಮತ್ತು ವಿಶೇಷವಾಗಿ ಈ ಕರಾವಳಿ ಪ್ರದೇಶದಲ್ಲಿ ಈ ಭೂತಾರಾಧನೆ ಭಾಳ ವಿಶಿಷ್ಟವಾಗಿ ನಡೆಯುವಂಥ ಪದ್ಧತಿ, ಇದು ಕೆಲವೇ ಜನರಿಗೆ ಮಾತ್ರ ಗೊತ್ತಿತ್ತು. ಈ ಸಿನಿಮಾದಿಂದ, ಕಾಂತಾರ ಸಿನಿಮಾದಿಂದ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ಒಂದು ವ್ಯವಸ್ಥೆಯನ್ನು ಈ ಸಿನಿಮಾ ಮಾಡಿದೆ. ಇಡೀ ತಂಡಕ್ಕೆ, ಅದರ ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಸ್ಗೆ, ವಿಶೇಷವಾಗಿ ರಿಷಬ್ ಶೆಟ್ಟಿಯವರಿಗೆ ಸೆಕೆಂಡ್ ಹಾಫ್ ಅಂತೂ ಭಾಳ 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 ಬ್ಯೂಟಿಫುಲ್ಲಾಗಿ ಬಂದಿದೆ. ಪ್ರೇಕ್ಷಕರನ್ನ ಅಳ್ಳಾಡೋಕ್ಕೆ ಬಿಡಲ್ಲ. ನಿಜವಾಗೂ ಭೂತಾರಾಧನೆಯಲ್ಲಿ ನಾನು ಹೋಗಿದ್ದೀನಿ ಒಂದ್ಸರಿ, ನಮ್ಮ ಕಟೀಲ್ ಅವರ ಒಂದು ಹಬ್ಬಕ್ಕೆ ಹೋದಾಗ ನಾನು ಹೋಗಿದ್ದೆ ಅಲ್ಲಿ. ಹಾಗೆ ಆ ಒಂದು ಪೂಜಾರಿ ಅಂದರೆ ಮಾಡೋ ಅಂಥ ಒಂದು ವರ್ಷಕ್ಕೊಂದ್ಸರಿ ಆ ಸಮುದಾಯದವರು ಮಡಿ ಇದ್ದು ಮಾಡೋ ಅಂಥದ್ದು, ನಿಜವಾಗೂ ಈ ಸಿನಿಮಾದಲ್ಲಿ ಹೀರೋ ಹಾಗೆ ಮಾಡಿದ್ದಾನೆ. ಅದಕ್ಕಿಂತ ಇನ್ನೂ ಉತ್ಕೃಷ್ಟವಾಗಿ ಮಾಡಿರ್ತಕ್ಕಂಥ, ನಿಜವಾಗೂ ದೇವ್ರ ಮೈ ಮೇಲೆ ಬಂದರೆ ಹೇಗೆ ಆಗ್ಬೋದು ಅನ್ನೋದನ್ನು ಇಲ್ಲಿ ನೋಡಿದ್ದೀನಿ ನಾನು. ಅಂದರೆ ನಮಗೆ ಒಂದು ರೀತಿ ಭಯ ಆಗುವಂಥ, ಇನ್ನಷ್ಟು ನೋಡಬೇಕಾಯ್ತು, ಇನ್ನೊಂದು ಸ್ವಲ್ಪ ಇದ್ದಿದ್ದೆ ಚೆಂದಾಗಿತ್ತು ಈ ಸಿನಿಮಾ ಅಂತ ಅನಿಸೋ ಅಂಥ ಒಂದು ಸಿನಿಮಾ. ನಾರ್ಮಲಿ ಥಿಯೇಟ್ರಿಗೆ ಬಂದಾಗ ಬೇಗ ಮುಗಿಲಿ ಅಂತ ಅನಿಸ್ತೈತೆ. ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು 5-10 ನಿಮಿಷ ಇದ್ದಿದ್ರೆ ಇನ್ನೂ ನಮಗೆ ಅಂದರೆ ಸೂಜಿಗಲ್ನಂತೆ ಹಿಡಿದಿಡುವಂಥ ಒಂದು ಚಿತ್ರ. ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ನಿಜ ಚರಿತ್ರೆಯನ್ನು ಜನಗಳಿಗೆ, ಕನ್ನಡ ಜನತೆಗೆ ತಿಳಿಸಿದರೆ, ಇಡೀ ದೇಶ ಜನತೆ ಕೂಡ ಇದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಕಲಾವಿದರು ಕೂಡ, ತೆಲುಗು, ತಮಿಳು, ಹಿಂದಿ, ಈ ಕಲಾವಿದರು ಕೂಡ, ದೊಡ್ಡ ಕಲಾವಿದರು ಕೂಡ ಈ ಒಂದು ಸಿನಿಮಾದ ಬಗ್ಗೆ ಮೆಚ್ಚುಗೆ ಆಡಿರುವಂಥದ್ದು ಕನ್ನಡ ಸಿನಿಮಾಗೆ ಮತ್ತೊಂದು ಗರಿ ಬಂದಂಗೆ ಆಗ್ತಾಯಿದೆ. ನಿಜಕ್ಕೂ ಖುಷಿಯಾಗಿದೆ. ನಮ್ಮ ಅಶ್ವಥ್ ನಾರಾಯಣ್ ಅವರು ನನಗೆ ಸಿನಿಮಾಗೆ ಬರೋಕ್ಕೆ ಹೇಳಿದ್ರು. ನಾನು ಸಿನಿಮಾಗೆ ಬಂದರೆ ಏನಪ್ಪ ಅಲ್ಲಿ ಬೋರ್ ಆಗುತ್ತೋ ಇಲ್ಲ ಅಂತ, ಇನ್ನು ಸ್ವಲ್ಪ ಇದ್ದಿದ್ದು ಚೆನ್ನಾಗಿತ್ತು ಅನಿಸ್ತೈತೆ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಅಭಿನಂದನೆ. ಥ್ಯಾಂಕ್ ಯು.